ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. 2000 ಇಸ್ವಿ 90 ಇಸ್ವಿಲಿ ಬೇಕಾದ್ರೂ ಅಂಬರೀಷ್ ಅವ್ರ ಆಸ್ತಿ ನೀಟಾಗಿತ್ತು, ಇವತ್ತಿಗೂ ಹಾಗೇ ಇದೆ. ಆದರೆ 2000 ಇಸ್ವಿ ಲಕ್ಷಗಳಲ್ಲಿದ್ದಂಥ ಶಾಸಕರು ಇವತ್ತು ಕೋಟಿಗಟ್ಟಲೆ ಮಾತಾಡ್ತಾವ್ರೆ ಅನ್ನೋ ಮಾತಾಗಿದೆ. ಸ್ಪಷ್ಟವಾಗಿ ನಿಮ್ಮ ಮಾತು. ಹೌದು, ಖಂಡಿತ. ಯಾಕೆಂದರೆ ಜನಕ್ಕೆ ಇದು ಗೊತ್ತಾಗಬೇಕು, ನಮ್ಮ ರಾಜಕಾರಣದಲ್ಲಿ ಯಾರ್ಯಾರು ಯಾವ ರೀತಿ ಅಂತ. ಯಾರು ಒಂದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಸಿನ್ಸಿಯರ್ ಆಗಿ ಬರ್ತಾ ಇದ್ದಾರೆ ಅವರನ್ನ ನಾವು ಆಯ್ಕೆ ಮಾಡ್ಕೋಬೇಕಾ? ಅಥವಾ ರಾಜಕಾರಣ ಅನ್ನೋದು ಒಂದು ಬಂಡವಾಳ, ಇದೇ ನಮಗೆ ವ್ಯಾಪಾರ, ಇದ್ರ ಬಿಟ್ಟರೆ ನಮಗೆ ಇನ್ಕಮ್ ಇಲ್ಲ ಅನ್ನೋ ರೀತಿಗೆ ಬರೋರು ಏನು ಯಾವ ಕಾರಣಕ್ಕೆ ಬರ್ತಾರೆ? ಎಲೆಕ್ಷನ್ ಬಂದಮೇಲೆ ಜನಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ನಿಮ್ಮ ಹೇಳಿಕೆಗಳು ಮಾತುಗಳು? ಜನ ಕಂಪೇರ್ ಮಾಡ್ಕೋತಾರೆ ಅದನ್ನು. ಹೌದು, ನೀವು ಹೇಳ್ತಾ ಇರೋದು ಅಂಬರೀಷ್ ಕುಟುಂಬ ಆಗ್ಬೋದು ಸುಮಲತ್, ಅಂದರೆ ನಿಮ್ಮ ಫ್ಯಾಮಿಲಿ ಒಂದೊಂದು ರೂಪಾಯಿ ಕೂಡ ಎಲ್ಲೋ ದೋಚಿದ್ದಲ್ಲ, ಕಮಿಷನ್ ತಗೊಂಡಿದ್ದಲ್ಲ, ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲ, ಎಲ್ಲವೂ ಕೂಡ ಸ್ಪಷ್ಟವಾಗಿದೆ. ಬೇಕಾದ್ರೆ ನಾನು ಅದಕ್ಕೆ ಓಪನ್ ಆಗಿ ಹೇಳಲಿಕ್ಕೆ ರೆಡಿ ಇದ್ದೀನಿ. ನೀವು ರೆಡಿ ಇದ್ದೀರಾ ಅಂತ ನೇರವಾಗಿ JDS ನಾಯಕರಿಗೆ ಸವಾಲಾಗ್ತಾ ಇದ್ದೀರಿ. ಖಂಡಿತ, ನಿಮ್ಮ ಆಸ್ತಿ ಲೆಕ್ಕ ಕೊಡಿ. ಎಸ್, ಕ್ಲಿಂಗ್ ಕೃಷ್ಣ ಪರ ನೀವೆಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು, ಫಸ್ಟ್ ನಾನೇ ಕೊಡ್ತೀನಿ. ಫಸ್ಟ್ ನಾನೇ ಕೊಡ್ತೀನಿ, ಆಮೇಲೆ ಅವರೆಲ್ಲ ಕೊಡ್ಲಿ. ಧೈರ್ಯ ಇದೆಯಾ ಅಂತ ಕೇಳಿ, ಸೋರ್ಸ್ ಆಫ್ ಇನ್ಕಮ್ ಕೊಡೋಕೆ ಹೇಳಿ. ಈಗ ನೀವು ಒಂದು ಮಾತು ಹೇಳಿದ್ರಿ, ನೀವಿಷ್ಟೆಲ್ಲ ಗಟ್ಟಿಗಿತಿ ನೇಚರ್ ಇದೆಯಲ್ಲ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯದಲ್ಲಿ ಕರೆಯೋ ರೀತಿ, ಆ ರೀತಿ ಗಟ್ಟಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಹೌದು, ಆದರೆ ಸ್ವಾಭಿಮಾನದ ಹೆಸರಲ್ಲಿ ಚುನಾವಣೆಯನ್ನು ಗೆದ್ದ್ರಿ. ಈಗ ಸ್ವಾಭಿಮಾನ ಇಲ್ಲ, BJP ಹತ್ರ ಸೇರ್ಕೊಬಿಟ್ಟಿದ್ದಾರೆ, BJP ಬೆಂಬಲ ಕೊಟ್ಬಿಟ್ಟಿದ್ದಾರೆ, ಎಲ್ಲೋಗಿದೆ ಸ್ವಾಭಿಮಾನ ಅಂತ ಪ್ರಶ್ನೆ ಮಾಡ್ತಾರೆ ವಿರೋಧಿಗಳು ನಿಮ್ಮನ್ನು. ಅಲ್ಲ, ಸ್ವಾಭಿಮಾನ ಇದ್ರೆ BJP ಪಕ್ಷ ಸೇರಬಾರದು ಅನ್ನೋದಕ್ಕೆ ಕನೆಕ್ಷನ್ ಏನೋ ನನಗೆ ಫಸ್ಟ್ ಅರ್ಥ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಸ್ವಾಭಿಮಾನ ಇರೋರು ಕೂಡ JDS ಅಲ್ಲಿ ಇರಲ್ಲ ಅಂತ ಕೂಡ ಒಂದು ಮಾತನ್ನ ಹೇಳಿದ್ರಿ. ಮಾತನಾಡ್ತಾ ಹೌದು, ಅದ್ಯಾವ ಥರ? ಈಗ ನೋಡಿ ನೀವೇ, JDS ಪಕ್ಷದಲ್ಲಿ ಮಂಡ್ಯದಲ್ಲಿ ಏನಾಯ್ತು, ಶ್ರೀನಿವಾಸ್ ಅವರಿಗೆ ಟಿಕೆಟ್ ಇದಾಯ್ತು, ಅವರು ವಾಪಸ್ ಹೊರಗಡೆ ಬಂದ್ರು. ಆಮೇಲೆ ಅವರ ವಿಜಯಾನಂದನ ಅವರೆಲ್ಲ ಒಂದು ಗ್ರೂಪ್ ಆಗಿ ಮಾಡಿ ಎಲ್ಲರೂ ನಾಮಪತ್ರ ಸಲ್ಲಿಸಿದ್ರು. ಆಮೇಲೆ ಕನ್ಸೆನ್ಸೆನ್ಸ್ ಆಗಿ ಒಬ್ಬರು ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಅಂತ ವಿಜಯಾನಂದ ಅವ್ರನ್ನ ನಿಲ್ಲಿಸಿದ್ದಾರೆ. ಆಮೇಲೆ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಅವ್ರನ್ನ ಅದನ್ನ ವಾಪಸ್ ಇದನ್ ಮಾಡಕ್ಕೆ, ಅದು ನಡೆದಿಲ್ಲ. ಸೊ ದಟ್ ಈಸ್ ವಾಟ್ ಐ ಮೆಂಟ್, ಅವ್ರಿಗೂ ಒಂದು ಸ್ವಾಭಿಮಾನ ಇರೋದಕ್ಕೇನೆ ಅವ್ರು ಹರ್ಟ್ ಆಗಿ ನಾವು ವಾಪಸ್ ಬರಲ್ಲ ಯಾವುದೇ ಕಾರಣಕ್ಕೂ ಅನ್ನೋಂಥ ಮಾತನ್ನು ಹೇಳಿದ್ರು.